ಮನೆಯ ಒಳಗೆ ಹಾವು ಬಂದರೆ ಹಾವನ್ನು ಹೊಡೆಯಬೇಕಾ, ಅದನ್ನು ಕೂಗಿ ಕರೆಯುತ್ತಿರುವ ಕಪ್ಪೆಯನ್ನು ಹೊಡೆಯಬೇಕಾ, ಅಥವಾ ಹಾವು ಕಪ್ಪೆ ಎರಡೂ ಬರುವುದಕ್ಕೆ ಕಾರಣವಾಗಿರುವ ಕಿಂಡಿಯನ್ನು ಅಥವಾ ತೂತನ್ನು ಮುಚ್ಚಬೇಕಾ? ಹಾವನ್ನು ಹೊಡೆದರೆ ಕಪ್ಪೆಯು ಮತ್ತೆ ಕೂಗಿ ಇನ್ನೊಂದು ಹಾವನ್ನು ಕರೆಯುತ್ತದೆ. ಕಪ್ಪೆಯನ್ನು ಹೊಡೆದರೆ ಹಾವು ಮನೆಯಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿ ತನ್ನ ಕುಟುಂಬವನ್ನು ವೃದ್ಧಿ ಮಾಡುತ್ತದೆ. ಹಾಗಾದರೆ ನಾವು ಏನು ಮಾಡಬೇಕು? ಬುದ್ಧಿವಂತನು ಏನು ಮಾಡುತ್ತಾನೆ? ಕಿಂಡಿಯನ್ನು ಮೊದಲು ಮುಚ್ಚಿ ನಂತರ ಹಾವನ್ನು ಕಪ್ಪೆಯನ್ನು ಹೊಡೆಯುತ್ತಾನೆ. ಈಗ ನಮ್ಮ ಕತೆ ಕೇಳಿರಿ. ಮನೆ ಅಂದರೆ ನಮ್ಮ ದೇಹ. ನಮಗೆ ಬರುವ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಒಬೆಸಿಟಿ ಇವೆಲ್ಲ ಹಾವಿಗೆ ಸಮಾನ. ಹಾವನ್ನು ಒಳಗೆ ಕರೆಯುವ ಕಪ್ಪೆ ಏನೆಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಈ ಎರಡನ್ನೂ ನಮ್ಮ ದೇಹದೊಳಗೆ ಸೇರಿಸಿರುವ ಕೊಬ್ಬಿನಾಂಶಗಳು ಕಿಂಡಿಗೆ ಅಂದರೆ ತೂತಿಗೆ ಸಮಾನವಾಗಿರುವವು. ಆದ್ದರಿಂದ ಇಂಥ ರೋಗಗಳು ನಮ್ಮ ದೇಹದೊಳಗೆ ಬಾರದಂತೆ ಕೊಬ್ಬಿನಾಂಶಗಳಿಂದ ಕೂಡಿದ ಆಹಾರವನ್ನು ಸೇವಿಸುವುದನ್ನು ನಾವು ಬದಲಾಯಿಸಬೇಕು. ಕೊಬ್ಬಿಲ್ಲದ ಒಳ್ಳೆಯ ಶಕ್ತಿಯಿಂದ ತುಂಬಿರುವ ಆಹಾರವನ್ನು ಸೇವಿಸುವುದೇ ಮನೆಯಲ್ಲಿರುವ ಕಿಂಡಿಯನ್ನು ತೂತನ್ನು ಮುಚ್ಚುವುದು. ನಿಮ್ಮ ಮನೆಯ ಸುತ್ತಲಿರುವ ಗೋಡೆಗಳಿಗೆ ಕಿಂಡಿಗಳಿವೆಯೋ ಎಂಬುದನ್ನು ಈಗಲೇ ಪರೀಕ್ಷಿಸಿ ನೋಡಿರಿ. ನಮ್ಮ ದೇಹವು ದೇವರು ವಾಸಿಸುವ ಮನೆ. ಅದನ್ನು ಭದ್ರವಾಗಿ ಆರೋಗ್ಯವಾಗಿ ಕಾಪಾಡುವ ಜವಾಬ್ದಾರಿಕೆ ನಮ್ಮದು. ನಿಮ್ಮ ದೇಹವು ದೇವರಿಂದ ಪಡೆದುಕೊಂಡಿರುವ ದೇವರಾತ್ಮನು ವಾಸಿಸುವ ಆಲಯವೆಂದು ಗೊತ್ತಿಲ್ಲವೋ? ನೀವು ನಿಮ್ಮ ಸ್ವಂತವಲ್ಲ. ದೇವರು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ವಿಮೋಚಿಸಿದನು. ದೇವರ ಆಲಯವನ್ನು ಎಷ್ಟು ಶುದ್ಧವಾಗಿಡಬೇಕೋ ಅಷ್ಟು ಶುದ್ಧವಾಗಿ ನಿಮ್ಮ ದೇಹವನ್ನು ಇಟ್ಟುಕೊಳ್ಳಬೇಕು.